ಪ್ರಾಣಿಗಳು ಏನದವಲ್ಲ. ಮುಳ್ಳೂರದ ಈ ಅರಣ್ಯದ ಪ್ರದೇಶದೊಳಗಡೆ ಇಂಥ ಇಷ್ಟು ಹೆವಿ ಟೆಂಪ್ರೇಚರ್ ಒಳಗಡೆ ಪಾಪ ಮನುಷ್ಯರು ಬದುಕೋದನ್ನ ಕಷ್ಟ ಆಗೈತಿ. ಅಂಥ ಪರಿಸ್ಥಿತಿಯೊಳಗೆ ಈ ವನ್ಯಪ್ರಾಣಿಗಳು ಈ ಮಂಗಗಳು ಏನದವು ಆ ಉತ್ತರ ಪರಿಸ್ಥಿತಿ ನೋಡೋಕ್ಕಾಗಲಾರ್ದೇ ಪಾಪ ಹೃದಯ ಜೀವಿಗಳು ಅನ್ಬೇಕು ಇವ್ರಿಗೆಲ್ರಿಗೂ. ಸುನ್ನಾಳದವರು ನಿಂಗನಗೌಡರು ಹನುಮಂತ ಕೊಟ್ಟಿಗೆ ಅವರು ರಮೇಶ್ ಆಮೇಲೆ ಪ್ರವೀಣ್ ಆಮೇಲೆ ಹನುಮಂತ ಕುಲಗೋಡು ಎಲ್ಲರದ್ದು ಹೆಸರು ಗೊತ್ತಿಲ್ಲ ಅಂದ್ರೆ ವೀರಪ್ಪ ಗಡ್ಡಿ ಎಲ್ಲರೂ ಬಂದಿರಲ್ಲ ನಿಜವಾಗ್ಲೂ ಮತ್ತೆ ಹೆಡ್ಸಪ್ ಹೇಳ್ಬೇಕು ಯಾಕಂತ ಹೇಳ್ತೀನಿ. ನಿಜ ಯಾಕೆ ಹೇಳ್ತೀನಿ ಅಂತಂದರೆ ಅವ್ರ ಥರದ ಪರಿಸ್ಥಿತಿ ನಾನು ಈಗ ಬಂದ ತಕ್ಷಣ ಅವ್ನು ನೋಡಿದರೆ ಆತರು ಎಷ್ಟು ಹೊಟ್ಟೆ ಹಸಿದಿತ್ತು ಎಷ್ಟು ಬಡ್ಕೊಳಕತ್ತಿದ್ದು ಪಾಪ ಅಂತಂದರೆ ಬೋರ್ಡ್ ಬಂದು ಕೈಯಾಗಿ ಕಸ್ಕೊಳಕತ್ತಿದ್ದು. ನಾವು ಮನುಷ್ಯರ ಪರಿಸ್ಥಿತಿ ಅವಕ್ಕಿಂತ ಏನು ಭಾಳ ಡಿಫ್ರೆಂಟ್ ಏನಿಲ್ಲ, ಅದಕ್ಕಿಂತ ಕೆಟ್ಟದಾಗಿ ವರ್ತನೆ ಮಾಡ್ತೀವಿ ನಾವು. ಮನುಷ್ಯರ ಹಸಿವಾಯಿತು ನಮ್ಮ ಪರಿಸ್ಥಿತಿ ತೀರಾ ಇದಾಯಿತು ಅಂತಂದರೆ ಹಾಗಾಗಿ ಅವ್ರದ್ದು ಪರಿಸ್ಥಿತಿ ನಮ್ದು ಏನೋ ಆಯಿತು ಎಲ್ಲೋ ಒಂದು ಹುಡುಕೊಂಡು ಏನಾರೋ ಒಂದು ಹೊಡೆದು ಏನಾದರೂ ಮಾಡಿ ಏನೋ ಒಂದು ತಿಂತೀವಿ ನಾವು ಎಲ್ಲೋ ಒಂದು ಕಷ್ಟಪಡ್ತೀವಿ. ಅವೇನು ಮಾಡಬೇಕು ವನ್ಯಪ್ರಾಣಿಗಳು ಆ ಮಂಗ್ಯಗಳು ಅದರಾಗ ನಿಮ್ಮ ಈ ಸುನ್ನಾಳದ ಗ್ರಾಮಸ್ಥರು ಏನಿದ್ರು ನೀವೆಲ್ಲರೂ ನಿಮ್ಮ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಜಕಣಾಚಾರ್ಯ ಕಾಲದಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅದು. ಒಂದೇ ಒಂದು ದೇವಸ್ಥಾನ ಏಕೈಕ ದೇವಸ್ಥಾನ ಅದು ನಿಮ್ಮಲ್ಲಿ ಅದು ನಿಮ್ಮ ಊರಿನ ಆರಾಧ್ಯ ದೈವ. ನೀವೇ ಹೇಳ್ತಿದ್ರಿ ಮುಂಚೆ ಎಲ್ಲ ನಮ್ಮ ಇವೆಲ್ಲ ಊರೊಳಗೆ ಇದ್ದಾಗ ಅವನು ಪ್ರತಿಯೊಂದು ಬಂದು ಅಂತಂದ್ರೆ ಮಂಗಗಳು ಅವನೊಂದು ಹನುಮಂತನ ಅಂತೇಳಿ ತಿಳ್ಕೊಂಡು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಭಕ್ತಿಯಿಂದ ಅವತ್ತನ್ನು ನೋಡ್ತಿದ್ರಿ. ಎಲ್ಲರೂ ಮನೆ ಮನೆಯಿಂದ ಅವಕ್ಕೆ ರೊಟ್ಟಿನೋ ಕಾಯಿಪಲ್ಲೆನೋ ಹಣ್ಣು ಮತ್ತೊಂದು ಏನೋ ಎಲ್ಲ ಕೊಟ್ಟು ಅವನ್ನೆಲ್ಲ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಿದ್ರಿ. ಬಟ್ ಏನಾಯಿತು ಅನಿವಾರ್ಯ ಕಾರಣದಿಂದ ಅಲ್ಲಿ ಸದ್ಯಕ್ಕಿಲ್ಲ ಹನುಮಂತ ದೇವಸ್ಥಾನ ಒಂದು ಐತಿ ಹೌದಾ, ಅದು ಐತಿಹಾಸಿಕವಾಗಿರ್ತಕ್ಕಂಥ ಪುರಾತನ ದೇವಸ್ಥಾನ ಅದು. ಸೊ ಆ ದೇವಸ್ಥಾನದ ಹಾಗೂ ಇತರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ನಿಮ್ಮ ಭಕ್ತಿಗೆ ನೀವು ಅಲ್ಲಿಂದ ಹುಡ್ಕೊಂಡು ಈಗ ಅಲ್ಲಿಲ್ಲ ಅಂದರೂ ಈಗ ಎಲ್ಲಿ ಅದಾವೆ ಇಲ್ಲಿವರೆಗೂ ಬಂದು ಅವಕ್ಕೆಲ್ಲ ನೀವು ಬಿಸ್ಕಿಟ್ ಕೊಡೋದಿರ್ಬೋದು ತರಕಾರಿ ಕೊಡೋದಿರ್ಬೋದು ಕಲ್ಲಂಗಡಿ ಹಣ್ಣುಗಳು ಟೊಮ್ಯಾಟೊ ನಮ್ಮ ಕ್ಯಾರೆಟು ಬಿಸ್ಕಿಟ್ಟು ರೊಟ್ಟಿ ಚಪಾತಿ ಎಲ್ಲ ತೊಗೊಂಡು ಬಂದಿದ್ರಿ. ನೀವು ಒಂದು ಆಟೋದಾಗೆಲ್ಲ ಹಾಕೊಂಡು ಬಂದ್ರಿ ನೀರೆಲ್ಲ ತೊಗೊಂಡು ಬಂದ್ರಿ ಅವಾಗ ಕೊಡ್ಸೋಣ ಅಂತೇಳಿ. ಹಾಂ ನಿಜವಾಗ್ಲೂ ಭಾಳ ಹೃದಯ ಸ್ಪರ್ಶಿ ಅಂತಕ್ಕಂಥ ವಿಚಾರ ಇದು. ಯಾಕಂದರೆ ಎಲ್ರಿಗೂ ಆ ಮನಸ್ಸು ಇರೋಂಗಿಲ್ಲ, ಎಲ್ಲರೂ ಮನುಷ್ಯರೇ, ಬಟ್ ಎಲ್ರಿಗೂ ಹೆಲ್ಪ್ ಮಾಡಬೇಕು ಇಂಥ ಪ್ರಾಣಿಗಳನ್ನು ನೋಡ್ಕೋಬೇಕು ಅನ್ನೋ ಮನಸ್ಥಿತಿ ಇರೋಂಗಿಲ್ಲ. ಆ ಮನಸ್ಸು ಎಲ್ರಿಗೂ ಬರಬೇಕದು. ಈಗ ಅಫ್ಕೋರ್ಸ್ ನಮ್ದು ಈಗ ಬಂತು ಏನು ಈ ಕೊರೋನಾ ಎಫೆಕ್ಟ್ ಆಯಿತು 20 ದಿನ ಮನೆಯಾಗಿರ್ಬೇಕು ಇನ್ನು 20 ದಿನ ಇರಬೇಕು ಅಂತಂದ್ರೆ ಓಕೆ ಹೆಂಗೋ ಇರ್ತೀವಿ ಕಷ್ಟ ಬಿದ್ದು ತ್ರಾಸು ತೊಗೊಂಡು ಏನೋ ಮಾಡಿ ಇರ್ತೀವಿ ಅಲ್ಲಿ ಮನೆಯೊಳಗೆ. ಬಟ್ ಇವತ್ತು ಪರಿಸ್ಥಿತಿ ಈಗ ಏನಾಗಿದೆ ಅಂತಂದರೆ ಇಲ್ಲಿ ಯಾರೋ ಜನಗಳು ಹೋಗೋ ಬಸ್ನವ್ರು ಇರ್ಬೋದು ಸಾರ್ವಜನಿಕ ದೇವಸ್ಥಾನಕ್ಕೆ ಬರೋರು ಇರ್ಬೋದು ಅಥವಾ ಜನ ಎಲ್ಲ ತಿರುಗಾಡ್ತಿತ್ತು ಅಂದರೆ ಇವೋ ಒಂದು ಅಲ್ಲಿ ಮಾರ್ಕೆಟಿಗೆ ಬರ್ತಿದ್ವು ಅಲ್ಲಿ ಮಾರ್ಕೆಟೆಲ್ಲ ಬಂದು ಈಗ ಅಲ್ಲಿ ತರಕಾರಿ ಸಿಕ್ತಿತ್ತು ಹಣ್ಣು ಸಿಕ್ತಿತ್ತು ಅಥವಾ ಇಲ್ಲಿ ಬಂದವರಾದರೂ ಏನಾದರೂ ಕೊಟ್ಟು ಹೋಗ್ತಿದ್ರು. ಆಗಲೇ ಹೇಳಿದ್ರು ಯಾರು KSRTC ಡ್ರೈವರು ಬಂದವರು ಯಾರು ಜಮಖಂಡೇನು ಯಾರೋ ಅಂದರು. ಹಾಂ ಅವ್ರು ಹೇಳಿದರು ಅವರು ಬಂದು ನೀರು ಕುಡಿಸಿ ಹೋಗ್ತಾರೆ. ಹೌದು ಯಾರಿಗೆ ಪ್ರಾಣಿಗಳ ಮೇಲೆ ಪ್ರೀತಿ ಐತಿ ಅದ್ರ ಬಗ್ಗೆ ಕಾಳಜಿ ಐತಿ ಕಾಳಜಿ ಐತಲ್ಲ ಅಂಥವ್ರೆಲ್ಲರೂ ನಿಜವಾಗ್ಲೂ ಮಾಡ್ತಕ್ಕಂಥ ಕೆಲಸ ಅದು. ಅವಕ್ಕೆ ಮಾಡುವಂಥ ಕೆಲಸ ಭಗವಂತನೇ ಮಾಡತಕ್ಕಂಥ ಕೆಲಸ ನನ್ನ ಪ್ರಕಾರ. ಏನು ನಾನು ಹೇಳಿದ್ ನಿಮ್ಗೆ ಅದಕ್ಕೆ ನನ್ನ ಪರ್ಮಿಷನ್ ಅಲ್ಲಪ್ಪ ಇದು ಪುಣ್ಯದ ಕೆಲಸ ಮಾಡಕತ್ತಿದ್ರಿ ಮಾಡಿರಿ ಒಳ್ಳೆಯ ಕೆಲಸ ಇದು. ಅದರಲ್ಲೂ ನೀವು ಸುನ್ನಾಳದಿಂದ ಇಲ್ಲಿ ಆಜುಬಾಜು ಏನೋ ಅನ್ನೋಂತ ಅಂದ್ಕೊಂಡು ನಾನು ಸುನ್ನಾಳದಿಂದ ಇಲ್ಲಿ ಯಾಕೆ ಬರಾಕತ್ತೀರಿ ಅಂತಂದೆ ನಾನು. ಆ ಸ್ಟೋರಿ ಎಲ್ಲ ನಿಮ್ಗೆ ಕೇಳಿದೆ ನಾನು. ನಮ್ಮ ಊರಾಗ ಇರೋದು ಒಂದೇ ದೇವಸ್ಥಾನ ಸುನ್ನಾಳ ಹನುಮಂತನ ದೇವಸ್ಥಾನ. ಅದನ್ನು ಭಾಳ ಪುರಾತನ ಕಾಲದಿಂದ ಕಟ್ಟಿ ಇದನ್ನು ಮಾಡಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ದೇವಸ್ಥಾನ. ಅಷ್ಟೇ ಪ್ರೀತಿಯಿಂದ ಅಷ್ಟೇ ಭಕ್ತಿಯಿಂದ ಜನ ಎಲ್ಲ ನೀವು ನೋಡ್ಕೋತೀವಿ ನಮಗೂ ಗೊತ್ತಲ್ಲ ನಾವು ನಡ್ಕೊಂಡು ಬಂದು ಇಲ್ಲಿ ಬಂದಮೇಲೆ. ಬಟ್ ಅದೇ ಭಕ್ತಿನ ಇದ್ರ ಮೇಲೂ ಇಟ್ಟಿದ್ದೀರಲ್ಲ ಈ ಪ್ರಾಣಿಗಳ ಮೇಲೆ ಅದಕ್ಕೆ ನಿಮ್ಮ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಈಗ ನಿಮ್ಮ ಜೋಡಿ ಶೇರ್ ಆದ ನಿಮ್ಮ ಜೋಡಿ ಬಂದು ಭಾಗವಹಿಸಿದ್ನಿ ಹೇಳಿದ್ರು ಅವರು ಮಾಡಕತ್ತಿದ್ರಪ್ಪ ಮಾಡಿ ನನ್ನ ಪರ್ಮಿಷನ್ ಅವಶ್ಯಕತೆ ಇಲ್ಲ ಬಟ್ ಮಾಡಿರಿ. ಬಟ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು ನಿಮ್ಮ ಪ್ರಾಣಿಗಳ ಮೇಲೆ ಇರ್ತಕ್ಕಂಥ ಕಾಳಜಿ ಜೊತೆಗೆ ನಿಮ್ಮ ಹೆಲ್ತ್ ಕಾಳಜಿನೂ ಭಾಳ ಇಂಪಾರ್ಟೆಂಟ್ ಇದೆ. ನಿಮ್ಮ ಕಾಳಜಿನೂ ಭಾಳ ಇಂಪಾರ್ಟೆಂಟು ಯಾರಿಗೆ ಯಾವ ಟೈಮಲ್ಲಿ ಏನು ಇನ್ಫೆಕ್ಷನ್ ಇರ್ತದೆ ಅಂತ ಹೇಳೋಕ್ಕಾಗಿಲ್ಲ. ದಯವಿಟ್ಟು ನಿಮ್ಮ ಕಾಳಜಿನೂ ವಹಿಸ್ಕೊಡ್ರಿ. ಮುಖಕ್ಕೆ ಮಾಸ್ಕ್ ಹಾಕ್ಕೊಡ್ರಿ ಹ್ಯಾಂಡ್ ವಾಶ್ ಕರೆಕ್ಟಾಗಿ ಮಾಡಿಕೊಡ್ರಿ ಒಬ್ಬರಿಂದ ಒಬ್ಬರು ದೂರವಾಗಿರಿ ಮನೆ ಬಿಟ್ಟು ಹೊರಗೆ ಬರಬೇಡ್ರಿ. ಅದಕ್ಕೆ ಅವರು ಹನುಮಂತ ಅವರು ಪರ್ಮಿಷನ್ ಕೇಳಿದರು ಮನೆಯಿಂದ ಬರಬಾರ್ದು ಬಟ್ ಅನವಶ್ಯಕವಾಗಿ ಬರಬಾರ್ದು ಬಟ್ ಈ ಪ್ರಾಣಿಗಳ ಮೇಲೆ ಆಗಿರೋ ಕಾಳಜಿಗೋಸ್ಕರ ನೀವು ಬಂದು ಮಾಡಕತ್ತಿದ್ರಿ. ಸೊ ಇಟ್ಸ್ ಗುಡ್. ಒಂದು ಸಮಾಜಕ್ಕೆ ಒಂದು ಇದನ್ನು ಒಂದು ಮೆಸೇಜನ್ನು ಕೊಡಾಕತ್ತದ್ರಿ. ಇನ್ನೂ ಮಾನವೀಯತೆ ಐತಿ
ನಮ್ಮಲ್ಲಿ ಇನ್ನೂ ಆ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ವನ್ಯ ಪ್ರಾಣಿಗಳಿಗೆಲ್ಲ ಇರ್ತಾವೆಲ್ಲ. ಬದುಕೋದು ಯಾರಿಂದ ಅಂತಂದರೆ ಎಲ್ಲೋ ಒಂದು ಪ್ರಕೃತಿಯಲ್ಲಿ ವ್ಯತ್ಯಾಸಗಳಾಗ್ತಾವೆ. ಈ ಬಿಸಿಲು ಇಂಥ ಪರಿಸ್ಥಿತಿ ಒಳಗೆ ಎಲ್ಲಿ ಕುಡಿಯೋಕೆ ನೀರು ಸಿಗಂಗಿಲ್ಲ, ಫುಡ್ಡು ಸಿಗಂಗಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಮ್ಮನ್ನು ಕಷ್ಟದಲ್ಲಿದ್ದರೂ ಕೂಡ ಅವ್ರನ್ನು ಕೂಡ ಒಂದು ಸ್ವಲ್ಪ ನಮ್ಮ ಕಡೆ ಮಾನವೀಯತೆ ಹಿನ್ನೆಲೆಯಲ್ಲಿ ಅವ್ರು ಸಾಕಬೇಕಾದಂಥ ಜವಾಬ್ದಾರಿ ಮತ್ತು ಕರ್ತವ್ಯ ಎರಡೂ ನಮ್ಮ ಮೇಲೆ ಐತೆ ಅನ್ನೋದನ್ನು ನೀವು ನಿಜವಾಗ್ಲೂ ಸುನ್ನಾಳದವರು ಎಲ್ಲರೂ ಕೂಡ ತೋರಿಸ್ಬಿಟ್ಟಿರಿ. ನಿಮ್ಮೆಲ್ರಿಗೂ ಇನ್ನೊಂದು ಸಾರಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ನಿಮಗೆ ದೇವರು ಸುನ್ನಾಳ ಹನುಮಪ್ಪ ಆಂಜನೇಯ ಸ್ವಾಮಿ ನಿಮ್ಗೆ ಇನ್ನೂ ಒಳ್ಳೇದು ಮಾಡಲಿ. ಆ ಪ್ರಾಣಿಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ಈಗ ಒಂದು 20 ಜನ ಇದ್ರಿ, ಇನ್ನೂ ಭಾಳಷ್ಟು ಸಾಕಷ್ಟು ಜನರಿಗೆ ಅದು ಬೆಳೀಲಿ, ಅಂಥ ಪ್ರಾಣಿಗಳು ಇನ್ನೂ ಮೂಕ ಪ್ರಾಣಿಗಳು ಬದುಕಲಿ ಅಂತೇಳಿ ನಾನು ಆಶಿಸ್ತೀನಿ. ಎಲ್ಲ ಯುವಕರು ಸೇರಿಕೊಂಡು ಇವತ್ತು ವನ್ಯ ಪ್ರಾಣಿಗಳಿಗೆ ಗ್ರಾಮದಲ್ಲಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅವರಲ್ಲಿರ್ತಕ್ಕಂಥ ರೊಟ್ಟಿ, ಚಪಾತಿ, ಟೊಮೆಟೊ, ಆಮೇಲೆ ಇಲ್ಲ ನಮ್ಮ ಹತ್ರ ಏನೂ ಇಲ್ಲ ಅಂತಂದವರು ಸಹಿತ 10-20 ರೂಪಾಯಿ ದುಡ್ಡನ್ನು ಕೊಟ್ಟು ಬಿಸ್ಕಿಟ್ ಕೊಡಿಸಿದ್ದಾರೆ. ಅವುಗಳನ್ನೆಲ್ಲವನ್ನು ತಗೊಂಡು, ಯಾಕಂತಂದರೆ ಇಲ್ಲಿ ಪ್ರಾಣಿಗಳ ಒಂದು ಸಂಕಟವನ್ನು ನೋಡಿ, ಗುಡ್ಡದಲ್ಲಿ ಯಾವುದೋ ರೀತಿಯ ಒಂದು ಗಿಡದ ಹಣ್ಣು ಸಿಗ್ಬೋದು ಅಥವಾ ಗಿಡದ ಮುಗುಳನ್ನು ತಿಂದ ಬದುಕುವಂತಹ ಈ ಮಂಗಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಇವುಗಳಿಗೆ ಅವುಗಳ ತ್ರಾಸನ್ನು ನೋಡಿ ಸುನ್ನಾಳದಿಂದ ನಾವು ಒಂದಿಷ್ಟು ಯುವಕರು ಕೂಡ್ಕೊಂಡು ಸರ್ಗೆ ಒಂದು ಮನವಿಯನ್ನು ಮಾಡಿಕೊಂಡಿವಿ. ಏನಂತೇಳಿ, ಸರ್ ನಾವು ಹೊರಗೆ ಬರುವಂಥ ಸ್ಥಿತಿ ಒಳಗಿಲ್ಲ, ಆದರೂ ನಮ್ಮ ಒಂದು ಈ ಆಂಜನೇಯ ರೂಪದಲ್ಲಿದ್ದಂತಹ ಮಂಗಗಳು ಇವತ್ತು ಮುಳ್ಳೂರು ಘಾಟ್ನಲ್ಲಿ ಬಹಳ ಆಹಾರ ನೀರು ಇಲ್ಲದೆ ಸಂಕಷ್ಟಕ್ಕೆ ಈಡಾಗಿದ್ದ ಟೈಮ್ನಲ್ಲಿ ನಾವು ಒಂದಿಷ್ಟು ಆಹಾರವನ್ನು ಓದು ಅಥವಾ ನೀರನ್ನು ಒಯ್ದು ಆ ಪ್ರಾಣಿಗಳಿಗೆ ಕೊಡಬೇಕು ಅಂತೇಳಿ ಇಚ್ಛೆ ಮಾಡ್ತಾ ಇದ್ದೇವೆ ಸರ್ ಅಂತಂದಾಗ ಮಸ್ಗುಪ್ತಿ ಸರ್ ನಮಗೆ ಭಾಳಷ್ಟು ಚಂದ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟರು. ನಿಜವಾಗ್ಲೂ ಎಫೆಕ್ಟಿನಿಂದ ಯಾರೂ ಹೊರಗೆ ಬರಬಾರ್ದು, ಆದರೂ ಒಂದು ಮಾನವೀಯತೆಯ ದೃಷ್ಟಿಯಿಂದ ನೀವು ಈ ಪ್ರಾಣಿಗಳಿಗೆ ಅನ್ನವನ್ನು ಹಾಕಲಿಕ್ಕೆ ಹೋಗ್ತೀರಿ ಅಂತಂದರೆ ಬೇಡ ಅನ್ನುವಂಥ ಮಾತೇನಿಲ್ಲ. ಆದರೂ ಭಾಳಷ್ಟು ಜನ ಕೂಡಬೇಡ್ರಿ, ಮಾಸ್ಕನ್ನು ಹಾಕೋರಿ. ನೀವು ಆ ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟು ತದನಂತರದಲ್ಲಿ ಊರಿಗೆ ಹೋಗಿನೂ ಕೂಡ 10-20 ಜನ ನೀವೇನದಿರಿ ಊರನ್ನವ್ರನ್ನೂ ಕೂಡ ಈ ಪ್ರಾಣಿಗಳನ್ನೇ ಯಾವ ರೀತಿ ನೀವು ಜೋಪಾನ ಮಾಡಾಕತ್ತೀರಿ, ಅದೇ ರೀತಿ ಊರೊಳಗೆ ಕರೋನಾ ರೋಗ ಬಾರದಂತೆ ಅವ್ರನ್ನ ಹೊರಗೆ ಹೋಗೋದಾಗಲಿ ಅಲ್ಲೇ ಇಲ್ಲೇ ಅಡ್ಡಾಡೋದಾಗಲಿ ಅವನ್ನೆಲ್ಲ ನಾವು ನಿರ್ಬಂಧ ಮಾಡಿರಿ ಅಂತೇಳಿ ನಮಗೆ ಸಜೆಷನ್ ಕೊಟ್ಟಿರ್ತಕ್ಕಂಥ ಮಾನ್ಯ ಅಧಿಕಾರಿಗಳಿಗೆ ಸುನ್ನಾಳ ಗ್ರಾಮದ ಸಮಸ್ತ ಯುವಕರ ಪರವಾಗಿ ಧನ್ಯವಾದಗಳನ್ನು ಹೇಳಿ ಅವರಿಗೆ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಸರ್ ನಮಸ್ತೆ.